ಸೆಪ್ಟೆಂಬರ್ 8 ಪೂಜ್ಯ ಮರಿಯಮ್ಮನವರ ಜಯಂತಿಯ ಹಬ್ಬ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಸ್ವಾಗತ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರೂ ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭವತಿಯಾಗಿದ್ದು ಪವಿತ್ರಾತ್ಮರ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದ್ದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವಿದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮರ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಇಗೋ, ಕನ್ಯೆಯೊಬ್ಬಳು ಗರ್ಭತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಮಾನುವೆಲ್ ಎಂದು ಅವನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮ್ಮಾನುವೆಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಇಂದು ಪೂಜ್ಯ ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬ. ಈ ಸಂಭ್ರಮದಲ್ಲಿ ನಾವಿರುವಾಗ ದೇವರಿಗೆ ಈ ನಮ್ಮ ತಾಯಿಯನ್ನು ನಮಗೆ ರಕ್ಷಕಿಯನ್ನಾಗಿ, ಸಂರಕ್ಷಕಿಯನ್ನಾಗಿ, ಪೋಷಕಿಯನ್ನಾಗಿ ದಯಪಾಲಿಸಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸೋಣ. ಮಾತೆ ಮರಿಯ ಪ್ರಭು ಕ್ರಿಸ್ತರ ತಾಯಿ, ನಮ್ಮೆಲ್ಲರ ತಾಯಿ. ಈಕೆಯ ಹುಟ್ಟುಹಬ್ಬವನ್ನು ಆಚರಿಸುವಾಗ ಮನದಾಳದಿಂದ ದೇವರನ್ನು ಹೊಗಳಿ ಹಾಡೋಣ. ನಮ್ಮ ಧರ್ಮಸಭೆ ಕೇವಲ 3 ಹುಟ್ಟುಹಬ್ಬಗಳನ್ನು ಆಚರಿಸುತ್ತದೆ. 1 ಪ್ರಭು ಕ್ರಿಸ್ತರದ್ದು, 2 ಸಂತ ಯೌವನ್ನರದ್ದು, 3 ಮಾತೆ ಮರಿಯಳದ್ದು. ಈ 3 ಹುಟ್ಟುಹಬ್ಬಗಳನ್ನು ಹೊರತಾಗಿ ಬೇರೆ ಯಾವ ಹುಟ್ಟುಹಬ್ಬಗಳನ್ನು ಧರ್ಮಸಭೆ ಆಚರಿಸುವುದಿಲ್ಲ. ಇದರಲ್ಲಿ ಮಾತೆ ಮರಿಯಳಿಗೆ ಎಷ್ಟರ ಮಹತ್ವವನ್ನು ಧರ್ಮಸಭೆಯಲ್ಲಿ ನೀಡಲಾಗುತ್ತದೆ ಎಂಬುದನ್ನು ಅರಿಯಬಹುದು. ಮಾತೆ ಮರಿಯಳು ದೇವರ ಯೋಜನೆಯನ್ನು ಸಾಕಾರಗೊಳಿಸುವಲ್ಲಿ ಸಂಪೂರ್ಣವಾಗಿ ತನ್ನನ್ನೇ ಸಮರ್ಪಿಸಿದ ದಿಟ್ಟ ಮಹಿಳೆ. ಆದ್ದರಿಂದಲೇ ಆಕೆಯ ಹುಟ್ಟುಹಬ್ಬಕ್ಕೆ ಇಷ್ಟೊಂದು ಕಳೆ, ಇಷ್ಟೊಂದು ಸಂಭ್ರಮ. ದೇವರು ಈ ಮನುಕುಲವನ್ನು ರಕ್ಷಿಸುವಂತಹ ಆ ಮಹಾಯೋಜನೆಯಲ್ಲಿ ಒಬ್ಬ ತಾಯಿಯ ಅವಶ್ಯಕತೆ ಬಿದ್ದಾಗ ಮಾತೆ ಮರಿಯಳನ್ನು ಅಮಲೋದ್ಭವಿಯಾಗಿ ಈ ದರೆಗೆ ತಂದು, ನಂತರ ಆಕೆಯ ಮೂಲಕ ತನ್ನ ಪುತ್ರ ಕ್ರಿಸ್ತನನ್ನು ಈ ದರೆಗೆ ತರುವಂತಹ ಯೋಜನೆ ದೇವರದ್ದಾಗಿತ್ತು. ಆದ್ದರಿಂದ ದೇವರ ಯೋಜನೆಗೆ ಒಬ್ಬ ಮಹಿಳೆಯ ಅಗತ್ಯವಿದ್ದುದರಿಂದ ಆ ಮಹಿಳೆ ಮಾತೆ ಮರಿಯಳಾದ್ದರಿಂದ ಇವತ್ತು ನಾವು ಆಕೆಯ ಹುಟ್ಟುಹಬ್ಬವನ್ನು ಆಚರಿಸುತ್ತೇವೆ, ಆ ಸಂತೋಷದಲ್ಲಿ ಸಂಭ್ರಮಿಸಿ ಕುಣಿದಾಡುತ್ತೇವೆ. ಆನಂದ, ಸಂತೋಷ ನಮ್ಮ ಮಾತೆಯ ಜನ್ಮದಿನವಾದ್ದರಿಂದ ಖಂಡಿತವಾಗಿಯೂ ನಾವೆಲ್ಲರೂ ಆ ಆನಂದವನ್ನು, ಸಂತೋಷವನ್ನು ವ್ಯಕ್ತಪಡಿಸುತ್ತೇವೆ. ಈ ಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಕೊಂಕಣಿ ಸಂಸ್ಕೃತಿಯಲ್ಲಿ ಈ ಹಬ್ಬವನ್ನು ಕುಟುಂಬದ ಹಬ್ಬವನ್ನಾಗಿಯೂ ಆಚರಿಸಲಾಗುತ್ತದೆ. ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಬಂದು ಇಂದು ಸುಗ್ಗಿಯ ಹಬ್ಬವನ್ನು ಆಚರಿಸುತ್ತಾರೆ. ಹೀಗೆ ಈ ಮಾತೆ ಮರಿಯಳ ಹಬ್ಬ ಸುಗ್ಗಿಯ ಹಬ್ಬವಾಗಿಯೂ ಆಚರಿಸಲ್ಪಡುತ್ತದೆ. ಒಂದು ಕುಟುಂಬವಾಗಿ ಜನರೆಲ್ಲರೂ ನೆರೆದು ಹೊಸ ತೆನೆಯನ್ನು ಬಳಸುವ ಮೂಲಕ ಸುಗ್ಗಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನವು ಈ ದಿನವಾಗಿದೆ. ಹೀಗೆ 3 ತಾಯಂದಿರ ಹಬ್ಬವನ್ನು ಇಂದು ಆಚರಿಸಲಾಗುತ್ತದೆ. ಮಾತೆ ಮರಿಯ ನಮ್ಮ ಸ್ವರ್ಗೀಯ ತಾಯಿ, ಕುಟುಂಬದ ಒಡತಿ, ನಮ್ಮೆಲ್ಲರಿಗೂ ಜನ್ಮ ನೀಡಿದಂತಹ ತಾಯಿ, 2ನೆಯ ತಾಯಿಯ ಸಂಭ್ರಮ. 3ನೆಯದಾಗಿ ಭೂಮಿ ತಾಯಿ, ಪ್ರಕೃತಿಯ ತಾಯಿಯನ್ನು ಇಂದು ಸ್ಮರಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಾಗುತ್ತದೆ. ಹೀಗೆ 3 ತಾಯಂದಿರ ಹಬ್ಬವನ್ನು ಇಂದು ನಾವು ಆಚರಿಸುತ್ತೇವೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವರ್ಗೀಯ ಮಾತೆ ನಮ್ಮ ರಕ್ಷಕಿ, ನಮ್ಮ ಪಾಲಕಿ, ನಮ್ಮ ತಾಯಿ ನಮಗೆ ಜನ್ಮ ನೀಡಿದಂತಹ ಶ್ರೇಷ್ಠ ದಾನಿ. ಇವರಿಬ್ಬರನ್ನ ನಾವು ಸ್ಮರಿಸುತ್ತೇವೆ, ಅವರಿಬ್ಬರಿಗೂ ಸರಿಯಾದ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸುತ್ತೇವೆ. ಆದರೆ ಎಷ್ಟೋ ಬಾರಿ ಈ ಮೂರನೇ ತಾಯಿಯನ್ನ ನಾವು ಕಡೆಗಣಿಸುತ್ತೇವೆ. ಕೆಲವೊಮ್ಮೆ ಆಕೆಯನ್ನ ತಾಯಿಯನ್ನಾಗಿಯೂ ನಾವು ಸ್ವೀಕರಿಸುವುದಿಲ್ಲ. ಪ್ರಕೃತಿ ನಮ್ಮ ತಾಯಿ, ಪ್ರಕೃತಿಯು ನಮಗೆ ಪ್ರತಿ ಕ್ಷಣ ಒಂದು ರೀತಿಯಲ್ಲಿ ಜೀವ ಕೊಡುತ್ತಾ ಹೋಗುತ್ತೆ. ನಾವು ಉಸಿರಾಡುವಂತಹ ಗಾಳಿ ಪ್ರಕೃತಿಯಿಂದ ಬರುವಂಥದ್ದು, ನಾವು ಸೇವಿಸುವಂತಹ ಆಹಾರ ಪ್ರಕೃತಿಯಿಂದ ಬರುವಂಥದ್ದು, ನಾವು ಸೇವಿಸುವ ನೀರು ಪ್ರಕೃತಿಯಿಂದ ಬರುವಂಥದ್ದು. ಹೀಗೆ ಮೂರು ರೀತಿಯಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಎನ್ನುವಂತೆ ಈ ತಾಯಿ ನಮಗೆ ಜೀವ ಕೊಡುತ್ತಾ ಹೋಗುತ್ತಾಳೆ. ಆದರೆ ಈ ತಾಯಿಯನ್ನು ಗೌರವಿಸುವಲ್ಲಿ, ರಕ್ಷಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ಸ್ವರ್ಗೀಯ ಮಾತೆಯ ಅನುಗ್ರಹದಿಂದ, ನಮ್ಮ ಮಾತೆಯ ನಮಗೆ ಜೀವ ನೀಡಿದಂತಹ ತಾಯಿಯ ಪ್ರೇರಣೆಯಿಂದ ಈ ಪ್ರಕೃತಿ ಮಾತೆಯನ್ನು ಬೆಳೆಸುವಂತಹ ಆ ಜವಾಬ್ದಾರಿ ನಾವು ಹೊತ್ತಿದ್ದೇವೆ. ಅದನ್ನು ಸಂಪೂರ್ಣಗೊಳಿಸೋಣ. ಈ ಪ್ರಕೃತಿಯನ್ನು ನಮ್ಮ ಉಪಯೋಗಕ್ಕೆ ದೇವರು ನೀಡಿದ್ದಾರೆ, ಅದನ್ನು ಅಭಿವೃದ್ಧಿಗೊಳಿಸುವಂತಹ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ದರಿಂದ ನಮ್ಮ ಜವಾಬ್ದಾರಿಯನ್ನು ಅರಿಯೋಣ. ಈ ಮೂರು ತಾಯಿಯರನ್ನು ನಮ್ಮ ಜೀವನದಲ್ಲಿ ಗೌರವಿಸೋಣ. ಅವರನ್ನು ಗೌರವಿಸಿದಾಗ ನಾವು ಹೆಚ್ಚು ಹೆಚ್ಚು ಜೀವವನ್ನು, ಚೈತನ್ಯವನ್ನು ಪಡೆಯುತ್ತೇವೆ. ಇಂತಹ ವರದಾನಕ್ಕಾಗಿ ಇಂದು ವಿಶೇಷವಾಗಿ ಮಾತೆ ಮರಿಯಳ ಭಿನ್ನಾದ ಮೂಲಕ ದೇವರಲ್ಲಿ ಪ್ರಾರ್ಥಿಸೋಣ. ಮಾತೆಯನ್ನು ಗೌರವಿಸುತ್ತಾ ಆಕೆಯ ನೆಚ್ಚಿನ ಮಕ್ಕಳಾಗಿ ಬಾಳೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.